ಬೈ. ಚಿಂಟು ಬಾಯ್ ಸರ ಕೂತ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನೀವು, ನಮ್ಮ ಹಸು ಕರು ಹಾಕಿದೆ ನಮ್ಮ ಮನೆಗೆ. ಮಹಾಲಕ್ಷ್ಮಿ ಬಂದಿದ್ದಾಳೆ. ಇದು ಯಾವುದಪ್ಪ ಹಸು ಅಂದರೆ, ನಾನು ಒಂದ್ಸಲ ಶೆಡ್ ಹತ್ರ ತೋರಿಸಿದ್ದೆ ಅಲ್ವಾ, ನಮ್ಮಮ್ಮ ಬೆಳ್ಳುಳ್ಳಿ ಹೊಡೆದಿದ್ದಾರೆ ಈ ಹಸುನ ಅಂತ. ಇದು ನಮ್ಮ ಮನೆಯಲ್ಲೇ ಇರೋ ಹಸು ಕರು ಹಾಕಿದ್ದು, ಇವಾಗ ಈ ಹಸು ಕರು ಹಾಕಿದೆ ನೋಡಿ. ಹಾಗೆ ನೋಡಿ, ಇಲ್ಲಿ ನಮ್ಮ ಪಾಪು ಆಟ ಆಡ್ತಾ ಇದ್ದಾನೆ ಕರು ನೋಡಿಕೊಂಡು. ಕರು ಹತ್ರ ಹೋಗ್ಬೇಕು ಅಂತ ನೋಡಿ, ಅಲ್ಲಿ ಇಳಿತಾ ಇದ್ದಾನೆ. ನಮ್ಮ ಅತ್ತೆ ಎತ್ಕೊಂಡು ಕೂತಿದ್ದಾರೆ ಅವನು ನೋಡಿ, ಹೆಂಗೆ ಆಡ್ತಾ ಇದ್ದಾನೆ. ಕರು ಹತ್ರ ಹೋಗಿ ಅದ್ರ ಹತ್ರ ಆಟಾಡೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾನೆ. ಹಾಗೆ ನೋಡಿ, ಇಲ್ಲಿ ಅವನಿಗೆ ಶೀತ ಆಗಿದೆ ಅಲ್ವಾ ನೋಡಿ. ನಮ್ಮಪ್ಪ ಗಲೀಜನ್ನ ತೆಗಿಯೋಕೆ ಹೋದರೆ ತೆಗಿಸ್ಕೋತಾನೆ ಇಲ್ಲ ನೋಡಿ. ಇದು ಫಸ್ಟ್ ಟೈಮ್ ಇದು ಕರು ಹಾಕಿರೋದು, ಇದು ಮೊದಲನೇ ಕರುನೇ. ಇದು ನಮ್ಮ ಮನೆಯಲ್ಲೇ ಹುಟ್ಟಿರೋ ಹಸು, ಇದು ಇವಾಗ ಕರು ಹಾಕಿದೆ ನೋಡಿ. ಬೆಳಗ್ಗೆ ಬೆಳಗ್ಗೆ ನೋಡಿ ಮಹಾಲಕ್ಷ್ಮಿ ಬಂದಿದ್ದಾಳೆ ನಮ್ಮ ಮನೆಗೆ. ಹಾಗೆ ಖುಷಿ ಆಯಿತು ನಮಗೂ ಕೂಡ ತುಂಬ ನೋಡಿ. ಇಲ್ಲಿ ನನ್ನ ಮಗನು ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅದ್ರ ಜೊತೆ ಎಲ್ಲ ಆಡಿಕೊಂಡು. ನೋಡಿ, ಇಲ್ಲಿ ಹಸು ಮೇಲೆ ಟವಲ್ ಹಾಕಿದ್ದಾರೆ ಒದ್ದೆ ಬಟ್ಟೆನ. ಅದನ್ನು ಏನಕ್ಕೆ ಹಾಕ್ತಾರೆ ಅಂದರೆ, ಹಸು ಕಸ ಹಾಕ್ಬೇಕಲ್ವಾ, ಬೇಗ ಅದು ಕಸ ಹಾಕಲಿ ಅಂತ ಹೇಳ್ಬಿಟ್ಟು ಈ ಥರ ಟವಲ್ಲು ಅಥವಾ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ನೀರನ್ನ ಹೆಜ್ಜಿಬಿಟ್ಟು ಅದ್ರ ಬೆನ್ಮೇಲೆ ಹಾಕಿದ್ರೆ ಬೇಗ ಕಸ ಹಾಕುತ್ತೆ ಅಂತ. ಅದಾದ ನಂತರ ನಾವು ಬಾಣ ಹೊರಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ನಾನು, ನಮ್ಮ ಮನೆಯವರು, ಹಾಗೆ ಚಿಂಟು, ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ನಾವೆಲ್ಲರೂ ಬಾಣ ಹೊರಕ್ಕೆ ಹೋಗ್ತಾ ಇದ್ವಿ ಇವಾಗ. ಹಾಗೆ ಬಾಣವರಕ್ಕೆ ಹೋಗ್ತಾ ನಾನಿಲ್ಲಿ ಏನು ತೋರಿಸ್ತಿದ್ದೀನಪ್ಪ ಅಂದರೆ, ನಾವು ಮದುವೆ ಆಗಿದ್ದು ಮಠಕ್ಕೆ ಹೋಗೋ ದಾರಿ ಇದು. ನಾವು ಮದುವೆ ಆಗಿದ್ದು ಯಾವ ಮಠದಲ್ಲಿ ಅಂದರೆ ಮಾರ್ಗೋಡ್ನಳ್ಳಿ ಮಠ ಅಂತ. ಸೊ ನಾನು ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಹೋಗ್ತಾ ನೋಡಿ, ಬಾಣವರದಲ್ಲಿ ರೈಲ್ವೆ ಸ್ಟೇಷನ್ ರೋಡ್ ಇದೆಯಲ್ಲ, ಅದು ನೋಡಿ ಎಷ್ಟು ಹದಗೆಟ್ಟಿದೆ ಅಂತ. ಫುಲ್ಲು ಎಲ್ಲ ಗುಂಡಿ ಎಲ್ಲ ಆಗಿಬಿಟ್ಟು ಗೊಜ್ಜೆ, ನೀರು ನಿಂತಿದೆ, ತುಂಬ ಗಾಡಿಗಳೆಲ್ಲ ಓಡಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ನೋಡಿ. ಎಷ್ಟು ಕೊಚ್ಚೆ ಗುಂಡಿ, ಯಾರೂ ಕೂಡ ಇದನ್ನು ತಲೆಗೆ ಹಾಕ್ಕೊಂಡೇ ಇಲ್ಲ. ಹಾಗೆ ಇಲ್ಲಿ ಅಲ್ಲಿ ಬಾಣವರಕ್ಕೆ ಬಂದು ಹಾಗೆ ನಮ್ಮ ಮನೆಯವರು ಶೇವಿಂಗು ಮತ್ತು ಕಟಿಂಗ್ನ ಮಾಡಿಸ್ಕೊಂಡ್ರು. ಸೊ ನಾನು ನೋಡಿ ಇಲ್ಲಿ ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಿದ್ದಾನೆ ನನ್ನ ಮಗ, ಮಿರರಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ. ಅಲ್ಲಿ ಕೂತಿದ್ದಾನೆ ನೋಡ್ತಾ ಇದ್ದಾನೆ. ಅವನಿಗೂ ಮಾಡಿಸ್ಬೇಕಿತ್ತು ಬಟ್ ಅವನು ಯಾಕೋ ಆಟ ಮಾಡ್ತಿದ್ದ, ಸೊ ಹಾಗಾಗಿ ನಾನು ಕಟಿಂಗ್ ಮಾಡಿಸ್ಲಿಲ್ಲ ಅವನಿಗೆ. ಹಾಗೇ ಕರ್ಕೊಂಬಂದ್ವಿ, ಅವರಪ್ಪ ಮಾತ್ರ ಕಟಿಂಗು ಶೇವಿಂಗು ಮಾಡಿಕೊಂಡ್ರು. ಯಾರೇ ಮಾಡಿಸಿದ್ರು 80 ರೂಪಾಯಿ ಅಂತೆ, ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ 80 ರೂಪಾಯಿನೇ ಕಟಿಂಗ್ ಮಾಡಿಸೋಕ್ಕೆ. ಸೊ ಹಾಗಾಗಿ ಬೇಡ ಅಂದ್ಕೊಂಡು ಸುಮ್ಮನೆ ಆದ್ವಿ. ಹಾಗೆ ನೋಡಿ, ಇಂದ ಬಂದು ಅವರೆಲ್ಲ ನನ್ನ ಬಿಟ್ಟು ಅವರಮ್ಮ ಅವ್ರ ಪಪ್ಪ ಹಾಗೆ ಚಿಂಟು ಎಲ್ಲರೂ ಕೂಡ ಇಲ್ಲಿ ಊರಿಗೆ ಹೋಗ್ತಾ ಇದ್ದಾರೆ ಹಬ್ಬಕ್ಕೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಮ್ಮ ಊರಿಗೆ ಬಂದಮೇಲೆ ಜಾಸ್ತಿ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ, ಬಟ್ ನಾನು ಫ್ರೀ ಮಾಡಿಕೊಂಡು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಇನ್ನು ಮುಂದೆ. ಹಾಗೆ ಬನ್ನಿ, ನಮ್ಮ ಮನೇಲಿ ಮರಿ ಹಾಕಿದೆ, ನಮ್ಮ ಬೆಕ್ಕಿನ ಮರಿ ಬೆಕ್ಕು, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ 5 ಅದೇ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ಪ್ರೆಗ್ನೆಂಟ್ ಇದೆ ಬೆಕ್ಕು ಅಂತ. ಸೊ ಅದು ನೋಡಿ, ಇವಾಗ ನಾನು ಊರಿಂದ ಬರೋ ಅಷ್ಟರಲ್ಲಿ 5 ಮರಿನ ಹಾಕಿದ್ದೆ. ಸೇಮ್ ಅವ್ರ ಅಮ್ಮ ಥರ 2 ಇದೆ, ಇನ್ನು ಮಿಕ್ಕಿದ್ದೆಲ್ಲ ಬ್ಲ್ಯಾಕ್ ಮರಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಚಳಿಗೆ ಅದಕ್ಕೆ ಒಂದ್ರ ಮೇಲೆ ಬಂದು ಮಲಗ್ತಾ ಇದ್ದಾವೆ ನೋಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.